ಎರಿಗೂ ನಮಸ್ಕಾರ ದ್ರಜೇಶ್ ಕಿಚನ್ಗೆ ಸ್ವಾಗತ ಇವತ್ತು ದಾಣಿ ಉಂಡೆ ಮಾಡೋದು ಹೆಂಗಂತ ತಿಳಿಸ್ಕೊಡ್ತೇನೆ ರೀ ಬರ್ರಿ ನೋಡೂನು ಹೆಂಗೆ ಮಾಡೋದಂತ ಒಂದು ಕೆ ಜಿಯಷ್ಟು ಅಷ್ಟು ಸಕ್ಕರೆ ಒಂದು ಕೆ ಜಿ ದಾಣಿ ಫಸ್ಟ್ ದಬ್ಬ್ರಿನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಸಕ್ಕರೆನ ಹಾಕ್ಬೇಕ ಹಾಕಿದ ನಂತರ ಸ್ವಲ್ಪನ ನೀರು ಹಾಕಿರಿ ಅರ್ಧ ಲೋಟೋದಕ್ಕಿಂತ ಕಮ್ಮಿ ಹಾಕ್ಬೇಕು ನೀರು ಹಾಕಿದ ನಂತರ ಚಮಚಲನ ಈ ರೀತಿ ಮಾಡ್ಕೋತಾಯಿರಿ ಅಂದರೆ ಸಕ್ಕರೆ ಕರಗ್ತತಿ ಸಕ್ರೆ ಕರಗಿದ್ರೆ ಕರೆಕ್ಟಾಗಿ ಪಾಕ ಬರ್ತದ ಎಳೆ ಪಾಕ ಬಂದರೂ ಸಾಕ್ರೆ ಇದಕ್ಕೆ ಯಾರು ಬೇಕಾದರೂ ಉಂಡೆನ ಮಾಡ್ಬೋದು ಪಾಕ ಚೆಕ್ ಮಾಡ್ತೀನಿ ರೀ ನಾನಿಲ್ಲಿ ಸ್ವಲ್ಪನ ಬಂದೇತಿದ್ದು ಇಷ್ಟು ಸಾಕು ಈಗ ನಾನು ದಾಣಿ ಎಲ್ಲ ಹಾಕಿದೆ ಇದಕ್ಕೆ ದಾಣಿ ಅಂದ್ರೆ ಸಪ್ಪನ್ ದಾಣಿ ರೀ ಉಂಡೆ ಮಾಡಕ್ಕಂತ ಸಿಗ್ತಾವು ಬೇಕ್ರಿ ಒಳಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕ್ರಿ ಬಾಯಿ ಮುಚ್ಚಿ ಬಿಟ್ಬಿಡ್ರಿ ಈಗ ತಳಗಿಳುವೇನೆ ನಾನು ಆಗಲೇ ಸ್ವಲ್ಪ ಹೊತ್ತಾದ್ಮೇಲೆ ಈ ಥರ ಆದವವು ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಬಿಡ್ಬೇಕಾಗ್ಕತಿ ಹಿಂಗೆ ಅಂದರೆ ಸ್ವಲ್ಪ ಕೂಲ್ ಅಕ್ಕವು ಜಾಸ್ತಿ ಹೊತ್ತು ಬಿಡಬಾರ್ದು ರೀ ಮತ್ತು ಆಮೇಲೆ ಕರೆಕ್ಟಾಗಿ ಈ ರೀತಿ ಮಾಡ್ಕೋರಿ ಇವಾಗ ನಾವು ಒಂದೊಂದಾಗಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥ ಒಳ್ಳೊಳ್ಳೆ ರೆಸಿಪಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು ನಿಮಗೆ